ನಮ್ಮ ತಂದೆಯವರು ಪ್ರಾಥಮಿಕ ಶಾಲೆ ಶಿಕ್ಷಕರವರು. ನವಲಿ ಅಂತಂದು ಹೇಳಿ ಒಂದು ಸಣ್ಣ ಗ್ರಾಮ, ಗಂಗಾವತಿಯಿಂದ ಸುಮಾರು 15 ಕಿಲೋಮೀಟರ್ ದೂರದೊಳಗೆ ನವಲಿ ಅಂತೇಳಿ. ನೈಸರ್ಗಿಕ ವ್ಯವಸ್ಥೆ ಇವತ್ತಿಗೂ ನನಗೆ ನೆನಪದ. ಅಲ್ಲಿ ಹಳ್ಳ, ಅಲ್ಲಿ ಗಿಡಗಳು, ಅಲ್ಲಿ ನನಗೆ ಎಷ್ಟೊಂದು ಸ್ವಚ್ಛಂದ ವಾತಾವರಣ ನಾನು ಅನುಭವಿಸಿದ್ದೀನಿ ಅಲ್ಲಿ. ಅದು ಪ್ರತಿಯೊಂದೂ ನೈಸರ್ಗಿಕ ವ್ಯವಸ್ಥೆ ಏಕದಮ್ ಅಪ್ಯಾಯಮಾನವಾಗಿರ್ತಕ್ಕಂಥ ವಾತಾವರಣ. ಅಲ್ಲೇ ನಾನು ಹೆಡ್ ಮಾಸ್ಟರ್ ಮಗ. ನಮ್ಮ ತಂದೆಯವರು ಅವಾಗ ಏನು ಮಾಡ್ತಿದ್ರು, ಈ ಚಂದಮಾಮ ಇಂಥ ಪುಸ್ತಕಗಳನ್ನ ತರಿಸ್ತಿದ್ದಾರೆ. ಮೊಟ್ಟ ಮೊದಲನೇ ಅದನ್ನು ಕಸ್ಕೊಂಡು ಹೋದವನಂದ್ರೆ ನಾನು. ಅಲ್ಲೇ ನಿಜವಾಗಲೂ ನನಗೆ ಆ ಸಣ್ಣ ಸಣ್ಣ ಕಥೆಗಳು, ರಾಮಾಯಣ, ಮಹಾಭಾರತ ಎಷ್ಟೊಂದು ಆಕರ್ಷಣೀಯ ಅನಿಸಿದವು ಅಂತಂತಂದ್ರೆ ಇದು ಖರೆ ಅದ. ಇದು ಅಲ್ಲೇ ಇದ್ದಾಗ ಸ್ಕೂಲಿಗೆ ಒಬ್ಬ ಗಾಡಿ ತಗೊಂಡು, ಚಾರ್ಲೇಟ್ ಗಾಡಿ ಅದು ಹಳೆಯದು ಏನ್ರಿ, ಗಂಗಾವತಿಯಿಂದ ನವಲಿಗೆ, ನವಲಿಯಿಂದ ಗಂಗಾವತಿಗೆ ಹೋಗ್ತಿತ್ತದು. ಒಂದೆರಡು ಟ್ರಿಪ್ ಮಾಡ್ತಿದ್ರು, ರಾತ್ರಿ ನೈಟ್ ಹಾಲ್ಟ್ ಅಂತ ಮಾಡ್ತಿದ್ರು. ಆ ಮನುಷ್ಯ ಸಾಯಂಕಾಲ ಊಟದಕ್ಕಿಂತ ಮುಂಚೆ ಕೊಳಲು ಬಾರಿಸ್ಕೊಂಡು ಕುಂದ್ರು. ನಮ್ಮ ಮನೆಗೂ ಮತ್ತು ಸ್ಕೂಲಿಗೆ ಬಹಳ ಹತ್ರ. ಅವರು ಯಾವಾಗ ಬಾರಿಸ್ಲಿಕ್ಕೆ ಚಾಲು ಮಾಡಿದ್ರು ಅಂದ್ರೊಳಗೆ ನಾವು ಅಲ್ಲಿ ಓಡಿ ಹೋಗಿ ಅವ್ರ ಜೋಡಿ ಕೂಡ್ತಿದ್ವಿ. ಅದ ನನಗಂತೂ ಅವಾಗ ಅರ್ಥ ಆಗ್ಲಿಲ್ಲ, ಅವ್ರ ಹಾಡು ಪೀಡು ಇಂಥದ್ದೇನೋ ಬಾರಿಸ್ತಿದ್ರು. ಜಾತ್ರೆಗೆ ಹೋದ್ರೆ ನಮ್ಮ ಅಪ್ಪನ ಜೋಡಿ ಹೋದಾಗ ಅಲ್ಲಿ ಭೋಗ ಆಪರೇಷನ್ ಜಾತ್ರೆ ನವಲಿ ಒಳಗೆ ವರ್ಷಕ್ಕೊಂದ್ಸಲ. ನನ್ನ ಆಯ್ಕೆ ಅಂತಂದ್ರೆ ಕೊಳಲು, ಯಾವುದೋ ಒಂದು ಪ್ರಮಾಣದ ಕೊಳಲು ತಗೊಂಡು ಹೆಂಗೆಂಗೋ ಬಾರಿಸ್ಕೊಂತ ಹೆಂಗೆಂಗ್ ಇದು ಮಾಡ್ಕೊಂಡು ನಾವು ಬರ್ತಿದ್ವಿ. ಸಿಂಧನೂರಿಗೆ ಬಂದ್ವಿ, ನಮ್ಮಪ್ಪ ಟ್ರಾನ್ಸ್ಫರ್ ಆತ ಅಲ್ಲಿಗೆ. ಇದೇ ಧಾರವಾಡದ ಒಬ್ಬ ದೇಶಪಾಂಡೆ ಅನ್ನೋರು ನಮ್ಮ ಓಣಿಯೊಳಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿ ಅಲ್ಲಿಗೆ ಬರ್ತಾರೆ. ನಮ್ಮ ಮನೆಗೆ ಬಹಳ ಹತ್ರ. ಅವರು ಸಾಯಂಕಾಲ ಕೊಳಲು ತಗೊಂಡು ಬಾರಿಸ್ಲಿಕ್ಕೆ ಚಾಲು ಮಾಡ್ತಿದ್ರು. ನಾವು ಅವ್ರ ಹತ್ರ ಕೂಡ್ತಿದ್ದೆ, ಬಾರಿಸ್ತೀಯೇನಪ್ಪ ಅಂತಂದು ಕೇಳಿದ್ರು. ಇಲ್ರಿ ನನಗೆ ಬರೋದಿಲ್ಲ ಅಂತ. ಅವಾಗ ಅವ್ರ ಹತ್ರ ಒಂದು ಕಲ್ಕತ್ತಾದ ಫ್ಲೂಟ್ ಇದ್ದದ್ದು ಇವತ್ತಿಗೂ ನನ್ನ ಕಣ್ಮುಂದೆ ನೆನಪದ್ರೆ. ಇದು ಸ್ವಲ್ಪ ಹೆಚ್ಚು ಕಡಿಮೆ ನಾನು ಪಿ ಯು ಸಿ ದಾಟಿರ್ಬೇಕು. ಅವರು ಕೊಡ್ತಿದ್ರು, ತಮ್ಮ ಹತ್ರ ಇರೋ ಸೀದಾ ಕೊಳಲು ಕೊಡ್ತಿದ್ರು, ಏನೇನೋ ಓದ್ತಿದ್ವಿ. 72 ನಾನು ಬಂದು ಈ ಲಕ್ಷ್ಮೇಶ್ವರದಿಂದ ವಿ ಎನ್ ಬದಿ ಅಂತಂದು ಹೇಳಿ, ವಿಠಲ್ ಸಾ ನೀಲ್ಕಂಠ ಸಾ ಬದಿ, ಅವರು ತಮ್ಮ ವಾಚ್ ರಿಪೇರಿ ಶಾಪ್ ಮತ್ತು ಸೇಲ್ ಶಾಪ್ ಮಾಡಿಕೊಂಡು ಸಿಂಧನೂರಿಗೆ ಬರ್ತಾರೆ. ಅವ್ರು ಅಣ್ಣ ತಮ್ಮಂದ್ರಿಬ್ಬರು ಬರ್ತಾರೆ, ಪ್ರೇಮನಾಥ್ ಸಾ ಬದಿ ಮತ್ತು ವಿಠಲ್ ಸಾ ನೀಲ್ಕಂಠ ಸಾ ಬದಿ ಅವರು. ಅಚಾನಕ್ ನಾನು ಅದೇ ಕಾಲೇಜಿಗೆ ಹೋಗೋ ಮುಂಚೆ ಅವರು ನುಡಿಸೋದನ್ನು ಕೇಳ್ತಿದ್ದೆ. ಹೋಗಿ ಅವರು ಒಂದೇ ಪಾಠಕ್ಕೆ ತೆಗೆದಿತ್ತು. ಅವಾಗ ನಂದು ಹರಕ ಲುಂಗಿ, ಒಂದು ಸಾಧಾರಣ ಬುಷರ್ಟ್ ನಂದು, ಅದೇ ನನ್ನ ಡ್ರೆಸ್ ಇತ್ತು. ನಾನು ಹೋಗಿ ಅವ್ರ ಹತ್ರ ಕುಂತ್ಕೊಂಡು ಏನು ಅಂತ ಅವ್ರು ಕೇಳಿದ್ರು. ಬಹುಶಃ ವಾಚ್ ರಿಪೇರಿಗೆ ಬಂದಿರಬೇಕು ಅಂತೇಳಿ ಅವ್ರ ಲೆಕ್ಕ. ನಾನು ನಿಮ್ಮ ಹತ್ರ ಕೊಳಲು ಕಲ್ಲಿಗೆ ಬರ್ಬೇಕಂತ ಮಾಡೀನಿ, ಬರಲಿ ಅಂದ್ರೆ ಕಲಿಸ್ತೀರಿ. ಎರಡನೇ ಮಾತಾಡಲಿಲ್ಲರಿ ಅವರು. ಅವ್ರಿಗೆ ಇವತ್ತು ಅವರು ತಮ್ಮ ಕೊನೆ ಕ್ಷಣದವರೆಗೂ ನನಗೆ ರೀ ಅನ್ನೋ ಶಬ್ದ ಬಿಟ್ಟಮೇಲೆ ಮಾತಾಡಲಿಲ್ಲ. ಅವರಿಗೂ ನನಗೂ ಸುಮಾರು 20-25 ವರ್ಷದ ನಂತರ ಅಷ್ಟೊಂದು ಸುಸಂಸ್ಕೃತ ಗುರುಗಳು ನನಗೆ ಮೊಟ್ಟ ಮೊದಲನೇ ಸಿಕ್ಕಿದ್ದು. ಬರ್ರಿ ಸಾಯಂಕಾಲ ಬರ್ರಿ ಅಂತ ಹೇಳಿದ್ರು. ಅವಾಗ ನಮ್ಮ ಬಹುಶಃ 22 ವರ್ಷದ ಹುಡುಗ, 22-23 ಇದ್ದಿರಬೇಕು. ಅವತ್ತು ಸ್ಟಾರ್ಟ್ ಆಗಿತ್ತು ನನ್ನ ಈ ಸಂಗೀತದ ಕಲಿಕೆ.
ಅದು ಎಲ್ಲಿವರೆಗೂ ನಮಗೂ ಅವ್ರ ಸಂಬಂಧ ಬೆಳೀತು ಅಂತಂದ್ರೆ, ರಾತ್ರಿ ನಾನು ಅವ್ರ ಹತ್ರ ಕೂಡೋ ಪರಿಸ್ಥಿತಿ ಬಂತು. ರಾತ್ರಿ 9:00 ಅವ್ರು ಊಟ ಮುಗಿಸಿ ಎಲ್ಲ ತಯಾರಾಗಿ ಕೂಡೋರು, ನಾನು ಊಟ ಮುಗಿಸ್ಕೊಂಡು ಅವ್ರ ಹತ್ರ ಹೋಗಾಮ, ಅಲ್ಲೇ ಮಲಗಾಮ, ಅವ್ರ ಜೋಡಿನ ಮಲಗಾಮ. ಯಾವುದೇ ಪರಿವಿಲ್ಲದೆ ಗುರು ಶಿಷ್ಯರು ಒಂದ ಹಾಸಿಗೆ ಮೇಲೆ ಮಲಗುತ್ತಿದ್ವಿ. ಒಂದೊಂದು ಸಲ 2-3 ಗಂಟೆವರೆಗೆ ನಮ್ಮ ಅಭ್ಯಾಸ ಆಗೋದು. ಕೊಳಲು ಒಂದೇ, ನನಗೆ ಯಾವುದೋ ಒಂದು 2 ಪೀಸಿನ ಕೊಳಲು ತೊಗೊಂಡು ಅದಕ್ಕೆ ಜಾಯಿಂಟ್ ಮಾಡಿ, ಅದಕ್ಕೆ ವಾರ್ನಿಷ್ ಪಾಲಿಶ್ ಮಾಡಿ, ವೈಟ್ ಪಾಲಿಶ್ ಮಾಡಿ, ಅದಕ್ಕೆ ಇದು ಮಾಡಿ, ಇದ್ರಾಗ ಅಭ್ಯಾಸ ಮಾಡುವಂತ ಕೊಟ್ಟಿರೋದು. ನಾನು ಭಾಳ ನಿಶ್ಚಿಂತೆಯಿಂದ ಅಭ್ಯಾಸ ಮಾಡಿ ನಾನು. ಆಮೇಲೆ ಬೆಳಗ್ಗೆ ಅವರು 5:30 ಎದ್ದು ನನ್ನ ಹಳ್ಳಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ವಾಪಸ್ ಅಶೋಕ್ ಭವನಕ್ಕೆ ಕರ್ಕೊಂಡು ಬಂದು ಅಲ್ಲಿ ನನಗೆ ತಿಂಡಿ ತಿನ್ನಿಸಿ ಕಾಲೇಜಿಗೆ ಕಳಿಸ್ತಿದ್ದಾರೆ. ಇದು ಸುಮಾರು 8 ವರ್ಷ ನನ್ನ ಅವ್ರ ಸಂಬಂಧ. ಇನ್ನೊಂದು ರೋಮಾಂಚಕಾರಿ ಘಟನೆ ನನಗೆ ಜೀವಂತ ನೆನಪದ ಇವತ್ತಿಗೆ. ಅವರು ಅಡಿಷನ್ ಫಸ್ಟಿಗೆ ಪಾಸ್ ಆಯ್ತು, ಅವ್ರಿಗೆ ಬೇಕಾಗಿದ್ದಿಲ್ಲ, ನಾವ ಒತ್ತಾಯ ಮಾಡಿದ್ವಿ, ಏ ಹಾಕ್ರಿ ನೀವು ಅರ್ಜಿ ಹಾಕ್ರಿ ಅಂತ ಹೇಳಿ ಅವ್ರು ಅಡಿಷನ್ ಪಾಸ್ ಆಯ್ತು ಆಕಾಶವಾಣಿ ಧಾರವಾಡಕ್ಕೆ. ಅಬ್ದುಲ್ಲಾ ನೀನು ಹಾಕ್ಬಿಡು ಅಂತ ಹೇಳಿದ್ರು. ಮಾರನೇ ವರ್ಷನೇ, ಅಲ್ರಿ ನನಗೇನು ಕಲ್ತೇ ಇಲ್ಲ ನಾನು. ಇಲ್ಲ ನೀವು ಚಲೋ ಬರ್ಸ್ಲಿಕ್ಕೆ ಹಾಕ್ರಿ ನೀವು ಅಂತಂದು ಹೇಳಿದ್ರು. ಅರ್ಜಿ ಹಾಕಿದ್ವಿ, ಇನ್ನೇನು ಕಡೆ ಬರಬೇಕು ಅನ್ನೋ ಹೊತ್ತಿಗೆ ನಮ್ಮ ತಂದೆಯವರು ಅಚಾನಕ್ ತಮ್ಮ ಪ್ರಯಾಣ ಮುಗಿಸಿದ್ರು. ಜಸ್ಟ್ ಅವರ 10ನೇ ದಿವಸದ ಕಾರ್ಯಕ್ರಮ ಮಾಡಿಸಿ ರಾಯಚೂರ್ಲಿಂದ ರಾತ್ರಿ 10 ಗಂಟೆಗೆ ಒಂದು ಬಸ್ ಬರ್ತದ್ರಿ ಸಿಂಧನೂರಿಗೆ. ಆ ಬಸ್ಸಿಗೆ ಹತ್ತಿ ಒಂದು ದಿವಸ ಮುಂಚೆ ನಾವು ಧಾರವಾಡಕ್ಕೆ ಬಂದಿವಿ. ಇಲ್ಲೇ ವಿಠಲ್ ಸಾಹ್ ಬದಿಯವ್ರ ಮನೆಯೊಳಗೆ ನಮ್ಮ ವಸ್ತಿ ಅವತ್ತು ರಾತ್ರಿ. ಮುಂಜಾನೆ ಎದ್ದು ಗುರುಗಳು ನನ್ನ ಕರ್ಕೊಂಡೋಗಿ ಅವರೇ ದಾಡಿ ಮಾಡಿಸ್ಯಾರ, ಅವರೇ ರೊಕ್ಕ ಕೊಟ್ರು. ನಾ ಹೇಳಲಿಕ್ಕತ್ತೀನಿ, ನನಗೆ ಅದೊಂದು ಒಳಗಡೆ ನನಗೆ ಎಂಥ ಅನಾಹುತ ಪರಿಸ್ಥಿತಿ ಐತೆ. ಒಬ್ಬ ಶಿಕ್ಷಕ ಆತ ಹೋದ್ಮೇಲೆ ನಮ್ಮ ಮನೆಯೊಳಗೆ ಏನೂ ಇಲ್ಲ, ಈ ಪರಿಸ್ಥಿತಿಯೊಳಗೆ ನಾ ಏನು ನುಡಿಸ್ಲಿಕ್ಕೆ ಸಾಧ್ಯ ಅದರಿ. ನನಗೆ ಗೊತ್ತಿಲ್ಲ, ಗುರು ಅನ್ನೋದನ್ನ ನಾನು ಅವತ್ತು ಕರ್ಕೊಂಡೇನೆ. ನಿಜವಾಗ್ಲೂ ಶಕ್ತಿಶಾಲಿ ಆತ ಗುರು, ನಮಗಿಂತಲೂ ನಮ್ಮ ಭವಿಷ್ಯ ಅವ್ರಿಗೆ ಗೊತ್ತು. ಹೋದ್ವಿ ಆಕಾಶವಾಣಿಗೆ, ಹೋಗಿವಿ ಆಕಾಶವಾಣಿಯೊಳಗೆ ಅಡಿಷನ್ಗೆ ಕೂತೆ. ಅವತ್ತೆಲ್ಲ ದಿಗ್ಗಜರು ನನ್ನ ಜೋಡಿ, ನಾನು ಅವ್ರು ಕಂಡಿಲ್ಲ. ಅರ್ಜುನ್ ಸನ್ನ ಕೊಡೋರು, ಶೇಷಗಿರಿ ಹಾನಗಲ್ಲವರು. ಅವಾಗ ಏನಿತ್ತು, ನಿಮ್ದೊಂದು ರಾಗ ನುಡಿಸ್ರಿ ಅಂತ ಹೇಳ್ತಿದ್ರು. ಅದನ್ನ ನಾನು ನುಡಿಸಿದೆ, ಏನೋ ಆತು. ಮತ್ತೆ ಇನ್ನೊಂದು ರಾಗ ನುಡಿಸ್ರಿ ಅಂತಂದ್ರು, ಮತ್ತೊಂದು ರಾಗ ನುಡಿಸಿದೆ. ಎದ್ದು ಹೊರಗೆ ಬಂದ್ವಿ. 4 ಗಂಟೆ ತನಕ ನಮ್ಮ ಗುರುಗಳು ನನ್ನ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ನೀವು ಸುಮ್ಮನೆ ಕೂಡ ಅಂತ ಹೇಳಿದ್ರು. 4 ಗಂಟೆಗೆ ಇಷ್ಟು ರಶ್ ಆಗಿ ನನ್ನ ಕಡೆ ಬಂದ್ರು, ಅವರು ಹೇಳಲಿಕ್ಕೆ ಸಾಧ್ಯಲ್ಲ. ಬಂದು ಇಲ್ಲಿ ಬಾ, ಇಲ್ಲಿ ಬರಲಿ ಬರಲಿ ಜಲ್ದಿ ಅಂತ ಹೇಳಿದ್ರು. ಅವ್ರು ಕರ್ಕೊಂಡು ಹೋದ್ರು ನಮ್ಮ ವಿಜಯಲಿಂಗ್ ಸೂರ್ಬಾಯಿ, ಆವಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್. ಅವರು ಕೂಡಿಸಿದ್ರು, ಅಬ್ದುಲ್ ಅವರೇ ನಿಮ್ದು 77ನೇ ಇಸ್ವಿ ಇವತ್ತಿಗೂ ನನಗೆ ಒತ್ತಡ ಕ್ರಿಯೇಟ್ ಮಾಡುತ್ತೀರಿ, ನೀವು ಪಾಸ್ ಆಗಿರಿ ಅಂತ ಹೇಳಿದ್ರು. ಆ ಸಂತೋಷ ಎಷ್ಟು ನನ್ನೊಳಗೆ ಇವತ್ತಿಗೂ ಒತ್ತಡ ಕ್ರಿಯೇಟ್ ಮಾಡ್ಲಿಕ್ಕೆ. ಸರಿ, ರೆಕಾರ್ಡಿಂಗ್ ಮಾಡಿಬಿಡ್ತೀರನೋ ಅಂತ ಕೇಳಿದ್ರು. ಎಮ್ ಎ ಬಿ ಹೋಗ್ಬೇಕಲ್ಲ ಅದು. ನಾನು ಅವಾಗ ಹೇಳಿದೆ, ನಮ್ಮ ತಂದೆಯನ್ನು ಕಳ್ಕೊಂಡು 15 ದಿವಸಕ್ಕೆ ನಿಮ್ಮ ಹತ್ರ ಬಂದೀನಿ, ನೀವು ನನ್ನ ಪಾಸ್ ಮಾಡಿರಿ. ಇನ್ನು ಬಾರಿಸೋ ಶಕ್ತಿ ನನ್ನ ಹತ್ರ ಇಲ್ಲ, ಟೈಮ್ ಕೊಡ್ರಿ. ಇಲ್ಲ, 15 ದಿವಸ ನನಗೆ ಟೈಮ್ ಕೊಟ್ಟರು. ಆನಂತರ ಬಂದೆ, ರೆಕಾರ್ಡ್ ಮಾಡಿದೆ. 1 ವರ್ಷ ನಂತರ ನಂದು ರಿಸಲ್ಟ್ ಪಾಸ್ ಅಂತ ಹೇಳಿ ಬಂತು. ಅದನ್ನು ನೋಡಲಿಕ್ಕೆ ಅಪ್ಪ ಇಲ್ಲ, ಅಮ್ಮ ಇದ್ದರು. ಆಕೆಗೆ ಪಾಪ ಹಳ್ಳಿ ಹೆಣ್ಮಗಳು, ಆಕೆಗೇನು ಗೊತ್ತಿಲ್ಲ. ಆಕೆ ಭಾಳ ಮಧುರವಾಗಿರ್ತಕ್ಕಂಥ ಆಕೆ ನನ್ನ ತಾಯಿದ ಹಾಕಿದ್ರು. ಏನು ಇಷ್ಟು ಹಾಡುಗಳು ಹಾಡ್ತಿದ್ಲು, ಇಷ್ಟೊಂದು ಜಾನಪದ ಹಾಡುಗಳು ಹಾಡ್ತಿದ್ಲು, ಇಷ್ಟೊಂದು ಶಕ್ತಿಶಾಲಿ ಹೆಣ್ಮಗಳಾಕಿ. ಒಂದೊಂದು ಕ್ವಿಂಟಲ್ ತನ್ನ ಹೆಗಲ ಮೇಲೆ ಹಾಕೊಂಡು ಹೋಗೋಷ್ಟು ಮಟ್ಟಿಗೆ ಆಕೆ ಶಕ್ತಿಶಾಲಿ ಹೆಣ್ಮಗಳು. ಬೀದರ್ ಸೆಂಟರ್ಗೆ ನಾನೊಂದು ಎಕ್ಸಾಮ್ ಕಟ್ಟಿದ್ದೆ, ಸೀನಿಯರ್ ಗ್ರೇಡ್ ಎಕ್ಸಾಮ್. ಅದನ್ನು ಡೈರೆಕ್ಟ್ ನನಗೆ ಪರ್ಮಿಷನ್ ಕೊಟ್ಟಿದ್ರು, ಸೀನಿಯರ್ ನೀವು ಕಟ್ಟಲಿ ಕಡ್ಡಿಲ್ಲ ಅಂತಂದು ಹೇಳಿ. ಅವ್ರು ಕೃಷ್ಣರಾವ್ ಏನಂದಾರ್ ನಮ್ಮ ಪರೀಕ್ಷಕರು ಆ ಟೈಮ್ನೊಳಗೆ, ನಂದು ಕೇಳಿದರು, ಮಾಲ್ಕೌನ್ಸ್ ಕೇಳಿದರು ಫಸ್ಟಿಗೆ ಅವರು. ಆನಂತರ ಮತ್ತೆ ಏನೇನೋ ಕೇಳಿದ್ರು. ಅಬ್ದುಲ್ಲಾರ ನಿಮ್ಮದು ಕೈ ಭಾಳ ಚಲೋ ಅದ, ನೀವು ಅಭ್ಯಾಸ ಬಿಡಬೇಡ್ರಿ,